ನಮಸ್ಕಾರ ಧವನಂ ಅರ್ಪಿಸುವ ಆನಂದಯಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಜೀವನ ಅಂದ್ರೇನೆ ಒಂದು ಹೋರಾಟ ಈ ಹೋರಾಟದಲ್ಲಿ ಸುಖ ದುಃಖ ಎಲ್ಲವೂ ಇರುತ್ತೆ ಆದ್ರೆ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುವ ಮನಸ್ಸು ಎಲ್ಲರಿಗೂ ಇರುವುದಿಲ್ಲ ಕಷ್ಟ ಬಂದಾಗ ನಾವೆಲ್ಲ ಎದೆ ಗುಂದುತ್ತೇವೆ ಹಾಗಾಗಬಾರ್ದಲ್ಲವೇ ಜೀವನದಲ್ಲಿ ಜಂಜಾಟ ಸಮಸ್ಯೆಗಳು ಎದುರಾದಾಗ ಅವುಗಳನ್ನ ಎದುರಿಸೋದು ಹೇಗೆ ಜೀವನದಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳುವುದು ಹೇಗೆ ಅನ್ನು ನಿಮ್ಮ ಗೊಂದಲಕ್ಕೆ ಉತ್ತರ ಇಲ್ಲಿದೆ ಶ್ರೀ ಶ್ರೀ ರವಿಶಂಕರ್ ಗುರುಜಿ ನಿಮಗಾಗಿ ನಾಲ್ಕು ಸರಳ ಉಪಾಯಗಳನ್ನ ಹೇಳಲಿದ್ದಾರೆ ಆ ಚತುರೋಪಾಯಗಳೇನು ಅಂತ ಅವರ ಮಾತಲ್ಲೇ ಕೇಳಿ ಪ್ರತಿಯೊಬ್ಬರಲ್ಲೂ ನಂಬಿಕೆ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಸ್ನೇಹ ವಾತ್ಸಲ್ಯ ಇದೆ ಇದು ಆಂತರಿಕ ಜೀವನದ ಬಾಹ್ಯ ಜೀವನದಲ್ಲಿ ಏನು ವ್ಯವಹಾರದಲ್ಲಿ ಕಠಿಣವಾಗ್ತದೆ ಎಲ್ಲ ಕಡೆ ಬರೀ ಪ್ರೀತಿಯಿಂದ ಪ್ರೇಮದಿಂದ ಕೆಲಸ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ವ್ಯಾವಹಾರಿಕ ಜೀವನದಲ್ಲಿ ಇದನ್ನೆಲ್ಲ ಹೊಂದಿಸ್ಕೊಂಡು ಹೋಗಬೇಕು ಅಂದರೆ ಮೌಲ್ಯಗಳನ್ನ ಆದರ್ಶಗಳನ್ನ ಹೊಂದಿಸ್ಕೊಂಡು ಹೋಗ್ಬೇಕಂದ್ರೆ ಭಾರಿ ಕಷ್ಟ ಅನ್ನಿಸ್ತದೆ ಮತ್ತು ಹೀಗೆ ಆಧ್ಯಾತ್ಮವನ್ನು ಹೇಗೆ ದೈನಂದಿಕ ಜೀವನದಲ್ಲಿ ತೊಗೊಂಬರಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಬರ್ತದಲ್ಲ ಈ ಪ್ರಶ್ನೆ ಕೇಳ್ತಾ ಇರ್ತೀರಿ ನೀವೆಲ್ಲ ಆಧ್ಯಾತ್ಮಿಕ ಸರಿ ಪ್ರವಚನ ಕೇಳ್ದಾಗ ಚೆನ್ನಾಗಿ ಅನ್ನಿಸ್ತದೆ ಧ್ಯಾನ ಮಾಡಿದಾಗ ಚೆನ್ನಾಗಿ ಅನ್ನಿಸ್ತದೆ ಮಾತ್ರ ದಿನನಿತ್ಯದ ಜೀವನದಲ್ಲಿ ಅದನ್ನು ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋದು ದೊಡ್ಡ ಪ್ರಶ್ನೆ ಬರ ದಿನನಿತ್ಯ ಜೀವನದಲ್ಲಿ ಏನಾಗತ್ತಪ್ಪ ನೋಡಿ ನಮ್ಮ ಮನಸ್ಸಿಗೆ ಯಾವುದೋ ಒಂದು ಇಚ್ಛೆ ಉಂಟಾಗ್ತದೆ ಆ ಇಚ್ಛೆಯನ್ನು ಪೂರ್ತಿಗೊಳಿಸೋಕ್ಕೋಸ್ಕರ ನೀವು ಪ್ರಯತ್ನ ಪಡ್ತೀರ ಅದಕ್ಕೆ ನೂರಾರು ಅಡಚಣೆಗಳು ಉಂಟಾಗ್ತದೆ ಈ ಅಡಚಣೆಗಳು ಉಂಟಾಗಾದಾಗ ನಮ್ಮ ಉತ್ಸಾಹವನ್ನು ಶಕ್ತಿಯನ್ನು ನಾವು ಕಳೆದ್ಕೊಂಡ್ಬಿಡ್ತೀವಿ ಅಡಚಣೆ ಬರೆದಿರಿದ್ರೆ ಏನು ತೊಂದರೆನೇ ಇಲ್ಲ ಅಡಚಣೆಗಳು ಬರ್ತದಲ್ಲ ವ್ಯವಹಾರದಲ್ಲಿ ಆಗ ಮನಸ್ಸನ್ನು ಹೇಗೆ ಮೇಲೆ ಅಂದರೆ ಉನ್ಮುಖವಾಗಿ ಹೇಗೆ ಇಟ್ಕೊಡೋದು ಅಂತ ನೋಡ್ಕೋಬೇಕು ಅಲ್ಲ ಅದಕ್ಕೆ ನಾಲ್ಕು ಉಪಾಯ ಚತುರೋಪಾಯ ಏನು ಒಂದು ಸಂದಿಗ್ಧವಾದ ಪರಿಸ್ಥಿತಿ ಬಂದಾಗ ನಮ್ಮ ಮನಸ್ಸು ಹೆದರು ಹೆದರಿಕೆ ಅಥವಾ ಶಂಕೆಯಿಂದ ತುಂಬಿಟ್ಟಾಗ ನಾವೇನು ನೋಡಬೇಕು ನಮ್ಮ ಜೀವನವನ್ನೇ ಇನ್ನೊಂದು ಸಲ ಪರೀಕ್ಷೆ ಮಾಡಬೇಕು ಹಿಂದೆ ನೋಡ್ಕೋಬೇಕು ಎಷ್ಟೋ ಸಲ ಜೀವನದಲ್ಲಿ ಆ ಥರ ಪರಿಸ್ಥಿತಿಗಳು ಬಂದಿದೆ ಕಷ್ಟ ಕಷ್ಟಗಳು ಬಂದಿದೆ ಆ ಕಷ್ಟವನ್ನು ನಾವು ಪಾರು ಮಾಡ್ಕೊಂಡು ಬಂದಿದ್ದೀವೋ ಇದು ಆ ಕಷ್ಟದಿಂದ ನಾವು ಪಾರಾಗಿ ಬಂದಿದ್ದೀವಿ ಇದನ್ನು ನೋಡ್ಕೋತಿದ್ದಾಗೆ ನಿಮ್ಗೆ ಇವತ್ತು ಬಂದಿರೋ ಸಮಸ್ಯೆಯನ್ನು ಎದುರಿಸೋಕ್ಕೆ ಹೆಚ್ಚು ಆತ್ಮಶಕ್ತಿ ಬರ್ತದೆ ಆತ್ಮಬಲ ಬರ್ತದೆ ಸಿಗುತ್ತೆ ಅದೊಂದು ಮಾತು ಅಲ್ಲ ಪ್ರತಿಯೊಂದು ಪರಿಸ್ಥಿತಿಯು ಬದಲಾಗ್ತದೆ ಬದಲಾಯಿಸ್ತದೆ ವ್ಯಕ್ತಿಗಳ ಮನಸ್ಸು ಬದಲಾಯಿಸ್ತದೆ ಪರಿಸ್ಥಿತಿ ಬದಲಾಯಿಸ್ತದೆ ಅನ್ನೋದು ತಿಳ್ಕೊಂಡಾಗ್ಲೇ ಸಾಕಷ್ಟು ಸಮಸ್ಯೆಗಳು ದೂರ ಆಗ್ತದೆ ಸಮಾಧಾನವಾಗ್ತದೆ ಇದೊಂದು ಉಪಾಯ ಇದು ಈ ಉಪಾಯ ಬಗ್ಲಿಲ್ಲ ಅಂತ ಅಂದ್ಕೊಳ್ಳಿ ಯಾಕೆ ನೀವು ಐದು ವರ್ಷದಿಂದ ಹತ್ತು ವರ್ಷದಿಂದ ನೋಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಅಥವಾ ಮಾವ ಅದ ನಿಮ್ಮ ಅಣ್ಣ ಯ ತಂಗಿ ಅವ್ರ ಸ್ವಭಾವನೇ ಬದಲಾಯಿಸ ಬದಲಿಸಿಲ್ಲ ಹಾಗೇ ಇದ್ದಾರೆ ಅವ್ರ ಸ್ವಭಾವದಲ್ಲಿ ಯಾವ ರೀತಿಯಾದ ಬದಲಾವಣೆನೂ ಕಂಡಿಲ್ಲ ಅಂತ ಇಟ್ಕೊಳ್ಳಿ ನೀವು ಅವಾಗ ಏನು ಮಾಡ್ತೀರ ಆಗ ಮನಸ್ಸಿನಲ್ಲಿ ಎಲ್ಲ ಬದಲಾಯಿಸಿದೆ ಅಂತಕ್ಕಂಥ ಧಾರಣೆ ಕೂಡ ಹೋಗ್ತದೆ ಮುಗಿದು ಹೋಗ್ತದೆ ಆ ಧಾರಣೆ ಕೂಡ ನಿಲ್ಲೋದಿಲ್ಲ ಅದೇನು ಮಾಡಬೇಕು ಒಂದು ವಿ ಇನ್ನೊಂದು ವಿಷಯವನ್ನು ಸ್ವೀಕಾರ ಮಾಡಬೇಕು ಕೆಲವೆಲ್ಲ ಬದಲಾಯಿಸೋದೇ ಇಲ್ಲ ಕೆಲವು ಬದಲಾವಣೆ ಆಗೋದೇ ಇಲ್ಲ ಇವೆಲ್ಲ ಈಗ ಏಪ್ರಿಲ್ ತಿಂಗಳು ಫೆಬ್ರವರಿ ತಿಂಗಳು ಬೆಂಗಳೂರಿನಲ್ಲಿ ಕೂತ್ಕೊಂಡು ಬಹಳ ಬಿಸಿಲು ಬಹಳ ಬಿಸಿಲು ಅಂತಂದರೆ ಫೆಬ್ರವರಿ ತಿಂಗಳು ಬಿಸಿಲು ಇದ್ದೇ ಇರ್ತದೆ ಬೇಸಿಗೆ ಕಾಲದಲ್ಲಿ ಶಕೆ ಇದ್ದೇ ಇರುತ್ತೆ ಅಲ್ಲ ಅದ್ರ ಬಗ್ಗೆ ನೀವು ಕಂಪ್ಲೇಂಟ್ ಮಾಡ್ತಾ ಹೋಗ್ತಾ ಇದ್ದರೆ ಅದಕ್ಕೆ ಕೊನೆ ಇರಲಿದೆ ದೂರ ಕೊಟ್ಟು ದೂರು ಹೇಳ್ತಾ ಇದ್ರೆ ಆದರೆ ಕೊನೆ ಇರಲಿದೆ ಹಾಗೆ ಕೆಲವರು ಸ್ವಭಾವ ಆ ಥರ ಇರ್ತದೆ ಅವ್ರು ಹಾಗೆ ಇರ್ತಾರೆ ನಾವು ಸ್ವೀಕಾರ ಮಾಡ್ಬೋದು ಕೆಲವೆಲ್ಲ ಬದಲಾಗೋದಿಲ್ಲ ಕಾರ್ತಿಕ ಮಾಸದಲ್ಲಿ ಚಳಿ ಆಗುತ್ತೆ ಕಂಬಳಿ ಬೇಕಾಗ್ತದೆ ಅದಕ್ಕೆ ಚಳಿ ಆಗ್ತಾ ಇದೆ ಚಳಿ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ಅದ್ರ ಬಗ್ಗೆ ದೂರು ಹೇಳ್ತಾ ಇದ್ದರೆ ಪ್ರಯೋಜನ ಬರುತ್ತಿಲ್ಲ ಗೊಣಗ್ತಾ ಇರೋದು ಏನು ಯಾವುದು ಪರಿವರ್ತನೆ ಆಗಕ್ಕೆ ಸಾಧ್ಯವಿಲ್ಲವೋ ಅದನ್ನು ನೆನೆಸಿ ನೆನೆಸಿ ಗೊಣುಗ್ತಾ ಇರೋದ್ರಿಂದ ನಮ್ಮ ಶಕ್ತಿಯನ್ನು ನಾವು ಕಳ್ಕೊತೀವಿ ಶಕ್ತಿ ಕ್ಷೀಣ ಅಕ್ಷಯವಾಗ್ತದೆ ಎರಡನೇ ಉಪಾಯ ಇವೆಲ್ಲ ಬದಲಾಗೋದಿಲ್ಲ ಹಾಗೆ ಇರ್ತದಪ್ಪ ನಾವು ಅದನ್ನ ಹಾಗೆ ಸ್ವೀಕಾರ ಮಾಡ್ತೀವಿ ನೋಡ್ಕೊಳು ಹ್ಞೂ ನಮ್ಮ ಎಪ್ಪತ್ತು ವರ್ಷ ಆಗೋಯ್ತು ಎಂಬತ್ತು ವರ್ಷ ಆಗೋಯ್ತು ಅತ್ತೆ ಇನ್ನೂ ಬದಲಾಗೋದಿಲ್ಲ ಅವ್ರು ಹಾಗೇ ಇರ್ತಾರೆ ಅವರು ದೂರು ಹೇಳೋದು ಹೇಳ್ತಾ ಇರ್ತಾರೆ ಅವ್ರು ಗೊಣಗಾಡೋದು ಗೊಣಗಾಡ್ತಾ ಇರ್ತಾರೆ ಅಂತ ಅಂದ್ಕೊಂಡು ನೀವು ಸಮಾಧಾನ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕೋಪ ಬರೋದಿಲ್ಲ ಅವ್ರ ಮೇಲೆ ಹ್ಞೂ ಅಲ್ಲ ಮೂರನೇದು ಯಾವುದೇ ಪರಿಸ್ಥಿತಿ ಬಂದರೆ ಅದನ್ನು ಎದುರಿಸೋಕೆ ನನ್ನಲ್ಲಿ ಶಕ್ತಿ ಇದೆ ಅಂತ ನಿಮ್ಮಲ್ಲಿರ್ತಕ್ಕಂಥ ಆ ಬಲವನ್ನು ವೀರ್ಯವನ್ನು ತೇಜವನ್ನು ಹೆಚ್ಚು ಮಾಡ್ಕೊಳ್ಳಿ ಶೌರ್ಯವನ್ನು ಆಹ್ವಾನ ಮಾಡಿಕೊಳ್ಳಿ ನಿಮ್ಮಲ್ಲಿರ್ತಕ್ಕಂಥ ಶೌರ್ಯವನ್ನು ಎಚ್ಚರಿಸಿ ನಿದ್ದೆ ಮಾಡ್ತಾ ಇದೆ ಶೌರ್ಯ ಪ್ರತಿಯೊಬ್ಬರಲ್ಲೂ ಇದೆ ಧೈರ್ಯ ಇದೆ ಶೌರ್ಯ ಇದೆ ಅದನ್ನು ಕೆಣಕರಿ ಏನು ಸಮಸ್ಯೆ ಬರ್ತಪ್ಪ ನಾನು ನೋಡ್ಕೋತೀನಿ ನಾನು ನನ್ನಲ್ಲಿ ಶಕ್ತಿ ಇದೆ ಆ ಸಮಸ್ಯೆ ಎದುರಿಸೋಕ್ಕೆ ನನ್ನಲ್ಲಿ ಸಾಕಷ್ಟು ತಾಕತ್ತಿದೆ ಶಕ್ತಿ ಇದೆ ಅಂತ ನಮ್ಮ ಒಳಗಡೆ ಇರ್ತಕ್ಕಂಥ ಶೌರ್ಯವನ್ನು ಎಚ್ಚರಿಸೋದು ಮೂರನೇ ಉಪಾಯ ಉಪಾಯ ಹಾಗೂ ಆಗಲಿಲ್ಲ ಅಂತ ಇಟ್ಕೊಳ್ಳಿ ನೀವು ಎಲ್ಲ ಭಾರಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಧೈರ್ಯವನ್ನು ಶೇಖರಿಸಿ ಪರಿಸ್ಥಿತಿಯನ್ನು ನಿಮ್ಮಿಂದ ಎದುರಿಸೋಕ್ಕಾಗಲಿಲ್ಲ ಅಂತಕೊಳ್ಳಿ ಅವಾಗೇನು ಮಾಡ್ತೀರಾ ಪ್ರಾರ್ಥನೆ ಅದನ್ನು ಸಮರ್ಪಣೆ ಮಾಡಿ ಪರಮಾತ್ಮ ಈಶ್ವರ ನಮ್ಮ ನಮ್ಮೊಟ್ಟಿಗಿದ್ದಾನೆ ಈ ಕೆಲಸ ನನಗೆ ಮಾಡಿಕೊಡಪ್ಪ ಈಶ್ವರ ಈ ಕೆಲಸ ನನಗಾಗಬೇಕು ನನ್ನ ಸಮಸ್ಯೆಯಿಂದ ನನಗೆ ಬಿಡುಗಡೆ ಆಗಬೇಕು ಈ ಸಮಸ್ಯೆ ಪರಿಹಾರ ಆಗಬೇಕು ಅಂತ ನಿಜವಾಗ್ಲೂ ಹೃದಯದಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ಸಮರ್ಪಣೆ ಮಾಡಿದ್ರೆ ಆ ಕ್ಷಣವೇ ಆ ಚಿಂತೆ ಆ ಸಮಸ್ಯೆ ದೂರ ಆಗ್ತದೆ ಈ ನಾಲ್ಕು ಉಪಾಯ ಇಟ್ಕೊಬೇಕು ಗೊತ್ತಾಯ್ತಲ್ಲ ಮತ್ತೊಮ್ಮೆ ಹೇಳ್ತೇವೆ ಏನು ವಸ್ತು ವ್ಯಕ್ತಿ ಪರಿಸ್ಥಿತಿ ಎಲ್ಲ ಬದಲಾಯಿಸ್ತಾರೆ ಎಲ್ಲ ಬದಲಾಯಿಸ್ತಾರೆ ಅಂತ ಹೇಳ್ಕೊಂಡಾಗಲೇ ನಮ್ಮ ಮನಸ್ಸಿಗೆ ಸಮಾಧಾನ ಬರ್ತದೆ ಇವತ್ತು ಅಸುಖಕರ ಪರಿಸ್ಥಿತಿನೇ ನಾಳೆ ಬದಲಾಗ್ತದೆ ಅದು ಅಂತ ಅನ್ಕೊಳೋದು ಹ್ಞೂ ಮತ್ತು ಇವತ್ತು ಯಾವ ಸುಖಕರವಾಗಿದೆ ಇದು ಹೀಗೆ ಯಾವಾಗಲೂ ಇರ್ತದೆ ಎಲ್ಲರೂ ಯಾವಾಗಲೂ ಮೈತ್ರಿ ಭಾವದಿಂದ ಇರ್ತಾರೆ ಅಂತ ಅನ್ಕೊಳ್ಬೇಕಾಗೂ ಇಲ್ಲ ಇವತ್ತು ಮಿತ್ರರಾಗಿ ನಾಳೆ ಶತ್ರುಗಳಾಗಲೂ ಆಗ್ಬೋದು ಹಾಗಿದ್ದಾಗಲೂ ನಮಗೆ ಮೋಹ ಉಂಟಾಗೋದಿಲ್ಲ ನಮ್ಮ ಮನಸ್ಸು ಸ್ಥಿಮಿತದಲ್ಲಿರ್ತದೆ ಶಾಂತಿಯಲ್ಲಿರ್ತದೆ ನಾಳೆ ಇವತ್ತು ನಮ್ಮ ಮಿತ್ರರು ನಾಳೆ ನಮ್ಗೆ ಶತ್ರುಗಳಾದಾಗಲೂ ನಮ್ಗೆ ಅದ್ರ ದೊಡ್ಡ ಶಾಕ್ ಆಗೋದಿಲ್ಲ ಇವೆಲ್ಲ ಬದಲಾಗ್ತದೆ ಒಂದಿನ ಹೀಗಾಗುತ್ತೆ ಮತ್ತೆ ಶತ್ರುಗಳು ಮತ್ತೆ ಮಿತ್ರರಾಗ್ತಾರೆ ಇವೆಲ್ಲ ನಡೆದೇ ನಡೀತದೆ ಅಲ್ಲ ವಸ್ತು ವ್ಯಕ್ತಿ ಪರಿಸ್ಥಿತಿ ಪರಿವರ್ತನಶೀಲವಾಗಿದೆ ಒಂದು ಕೆಲವು ಬದಲಾಯಿಸೋದೇ ಇಲ್ಲ ಕೆಲವು ಹಾಗೇ ಇರ್ತದೆ ಜೀವನದಲ್ಲಿ ಇದು ಎರಡನೇದು ಮೂರನೆಯ ವಿಕಲ್ಪ ಯಾವುದೇ ಸಮಸ್ಯೆ ನಮಗೆ ಬರಲಿ ಆ ಸಮಸ್ಯೆಯನ್ನು ಎದುರಿಸಬೇಕಾಗಿರ್ ಎದುರಿಸಲು ಬೇಕಾಗಿರುವ ಶಕ್ತಿ ನಮ್ಮಲ್ಲಿ ಇದೆ ಗೊತ್ತಾಯ್ತಲ್ಲ ಒಂದು ಗಾದೆ ಹೇಳ್ತಾರೆ ತಮಿಳಲ್ಲಿ ಒಂದು ಒಂದು ಪ್ರಾಣಿಗೆ ಬಾಲವನ್ನು ಅಳದಿಟ್ಟಿದ್ದಾನೆ ಭಗವಂತ ಅಂತ ಅಂದರೆ ಎಷ್ಟು ಬಾಲ ಇಟ್ಟಿದ್ದಾನೆ ಅಂದರೆ ಆ ಬಾಲವನ್ನು ಅದ ಅನಾಯಾಸವಾಗಿ ಅಲಾಡಿಸ್ಬೋದು ಅಂತ ಒಂದು ನಾಯಿಗೆ ಆನೆ ಬಾಲ ಇಟ್ಬಿಟ್ರೆ ಆನೆ ಬಾಲ ಎತ್ತಕ್ಕೆ ಆಗಲ್ಲ ಬಾಲ ಅಲ್ಲ ಹಾಗೆ ನಮಗೆ ಬರೋ ಸಮಸ್ಯೆ ಎಂಥದ್ದು ಇರ್ತದೆ ಸಮಸ್ಯೆ ಎಲ್ಲ ನಮ್ಮ ಬಾಲ ಇದ್ದಂಗೆ ನಮಗೆ ಬರೋ ಸಮಸ್ಯೆಗಳು ನಾವು ಎದುರಿಸ್ಬಹುದು ಆ ಥರದ ಸಮಸ್ಯೆ ಮಾತ್ರ ಬರ್ತದೆ ಅದಕ್ಕೆ ಆ ಧೈರ್ಯವನ್ನು ನಾವು ಮನಸ್ಸಿಗೆ ಮಾಡಿ ಮನದಟ್ಟು ಮಾಡ್ಕೋಬೇಕು ನನ್ನಲ್ಲಿದೆ ಶೌರ್ಯ ಇದೆ ನಾನು ಅದನ್ನು ಎದುರಿಸ್ತೀನಿ ಅಂತ ಉಪಾಯ ಶರಣಾಗತಿ ಇದು ನನ್ನಿಂದ ಸಾಧ್ಯ ಆಗಲ್ಲಪ್ಪ ಈ ಪರಿಸ್ಥಿತಿಯನ್ನು ಎದುರಿಸೋಕೆ ಸಾಧ್ಯವಾಗ್ತಾ ಇಲ್ಲ ಭಗವಂತ ನೀನೇ ಅಂತ ಮೊರೆ ಇಡೋದು ಹ್ಞೂ ಸಮರ್ಪಣೆ ಮಾಡೋದು ಮೊರೆ ಇಡೋದು ಈ ನಾಲ್ಕು ಉಪಾಯದಿಂದ ನಾವು ಜೀವನದಲ್ಲಿ ದಿನನಿತ್ಯದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ಅಲ್ಲ ಇದು ಮಾಡಿ ನೋಡಿ ಯಾವುದೇ ಪ್ರಯತ್ನ ಮಾಡಬೇಕಾದ್ರೂ ಅದರ ಬಗ್ಗೆ ನಂಬಿಕೆ ನಮ್ಮ ಮನಸ್ಸಿನಲ್ಲಿರಬೇಕು ಇವೆಲ್ಲ ಆಗಲ್ಲ ರೀ ಅಂತಲೇ ಶುರು ಮಾಡಿಕೊಂಡ್ರೆ ಆಗೋದೇ ಇಲ್ಲ ಗೊತ್ತಾಯ್ತಲ್ಲ ಯಾವುದೇ ಸಂಕಲ್ಪಕ್ಕೆ ಬಲ ಕೊಡಬೇಕಾಯ್ದು ನಿಮ್ಮ ಮನಸ್ಸು ನಿಮ್ಮ ಮನಸ್ಸು ಅದಕ್ಕೆ ತಯಾರಾಗಿಲ್ಲ ಆ ಸಂಕಲ್ಪದಲ್ಲಿ ಪೂರ್ಣವಾಗಿ ಜೋಡಿಸಿಲ್ಲ ಮನಸ್ಸನ್ನು ಅಂತ ಅಂದಾಗ ಯಾವುದೇ ಟೆಕ್ನಿಕ್ ಆಗಲಿ ಯಾವುದೇ ಪ್ರಕ್ರಿಯೆ ಆಗಲಿ ಕರ್ಮಕಾಂಡವಾಗಲಿ ಉಪಾಯವಾಗಲಿ ಕೆಲಸ ಮಾಡೋದಿಲ್ಲ ನಿಮ್ಮ ಮನಸ್ಸು ಎಲ್ಲದಕ್ಕೂ ಮುಖ್ಯ ಒಂದು ಥರದ ಯಾಂತ್ರಿಕತೆ ಅಥವಾ ಜಡತೆ ಜೀವನದಲ್ಲಿ ನಾವು ನಾವೊಂದು ಯಾಂತ್ರಿಕವಾಗಿ ಜೀವನ ನಡೆಸ್ತಾ ಹೋಗ್ತೀವಿ ಇದರ ಬಗ್ಗೆ ನಾವು ಎಚ್ಚೆತ್ಕೋಬೇಕು ಕೆಲವು ಸಲ ಸ್ವಲ್ಪ ಸಮಯ ತಗೊಂಡು ನಾವು ಸಾಧಾರಣ ಯಾವುದು ಮಾಡ್ತಾ ಇರಲ್ಲೋ ಅದನ್ನೇ ಮಾಡಿ ಅಂದರೆ ಉದಾಹರಣೆಗೆ ಜನಗಳು ನಿಮ್ಮನ್ನು ಹೊಗಳಿದಾಗ ಯಾವಾಗಲೂ ನೀವು ಸಂತೋಷ ಪಡ್ತೀರ ಅಲ್ಲ ಯಾರೋ ಹೂ ತೊಗೊಂಬಂದರು ಅಂತ ಇಟ್ಕೊಳ್ಳಿ ನೀವು ಭಾಳ ಪ್ರಸನ್ನರಾಗಿ ಬಿಡ್ತೀರಾ ಅಥವಾ ಏನೋ ಉಡುಗೊರೆ ತೊಗೊಂಬಂದ್ರೆ ಪ್ರಸನ್ನರಾಗ್ತೀರಾ ಹೊಗಳವರು ನೀವು ಹೊಗಳ್ತೀರಿ ಯಾರೋ ನಿಮ್ಮನ್ನು ಬೈದರೆ ನೀವು ಅವ್ರನ್ನ ಬೈಕ್ ಹೋಗ್ತೀರಾ ಇಷ್ಟು ಇದು ಒಂಥರ ಯಾಂತ್ರಿಕ ಮೆಷಿನ್ ಮಾಡ್ದಂಗೆ ಆಗ್ತದದು ಅಲ್ಲ ಸ್ವಲ್ಪ ಎಚ್ಚೆತ್ಕೊಂಡಿನ ಯಾರೋ ಹೊಗಳಿದ್ರು ಅಂತ ಇಟ್ಕೊಳ್ಳಿ ಎರಡು ಮಾತು ಕಟ್ಟುವಾಗ ಅಂದ್ರೆ ಅಂದು ನೋಡಿರಿ ಆ ಅಥವಾ ಕಟ್ಟುವಾಗಿ ಯಾರೋ ಮಾತಂತಾರೆ ಒಂದು ದಿನ ಜೀವನದಲ್ಲಿ ಒಂದು ದಿನ ಯಾರೋ ನಿಮ್ಮನ್ನು ಬೈತಾರೆ ಅಂದ್ರೆ ಅವ್ರು ನೀವು ನೋ ಹೊಗಳ್ ನೋಡ್ರಿ ಜೀವನ ಪರಿವರ್ತನೆ ಉಂಟಾಗಬೇಕು ಅಲ್ಲ ಸೊ ಈ ಯಾಂತ್ರಿಕತೆಯಿಂದ ಹೊರಬರೋಕ್ಕೆ ಈ ಥರ ಎಲ್ಲ ಮಾಡಿ ಏನಾದರೂ ಒಂದು ಮಾಡಬೇಕು ಯಾವಾಗಲೂ ಮಾಡೋದೇ ಮಾಡ್ತಾ ಹೋಗ್ಬೋದು ಗೊತ್ತಾಯ್ತಲ್ಲ ನೋಡಿದ್ರಲ್ಲ ಎಂಥದ್ದೇ ಸಮಸ್ಯೆ ಬರಲಿ ಅದನ್ನು ಎದುರಿಸುವ ಸಾಮರ್ಥ್ಯ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದೇ ಇರುತ್ತೆ ನಿಮ್ಮೊಳಗಿರುವ ಶಕ್ತಿಯನ್ನ ನಿಮ್ಮ ಅರಿವಿಗೆ ತರಲಿದ್ದಾರೆ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಜೀವನದ ಪ್ರತಿ ಹಂತದಲ್ಲೂ ಸೂಕ್ತ ಸಲಹೆ ಮಾರ್ಗದರ್ಶನ ನೀಡಲು ಇನ್ಮುಂದೆ ಶ್ರೀ ಶ್ರೀ ರವಿಶಂಕರ್ ಗುರುಜಿ ನಿಮ್ಮ ಜೊತೆ ಇರಲಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ದೈವಾರಾಧನೆಯ ಕುರಿತಂತೆ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಮಾತನಾಡಲಿದ್ದಾರೆ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಪ್ರಸಾರವಾಗುವ ಆನಂದಯಾನ ಕಾರ್ಯಕ್ರಮ ತಪ್ಪದೇ ವೀಕ್ಷಿಸಿ ನೆಮ್ಮದಿಯ ಜೀವನ ನಿಮ್ಮದಾಗಿಸಿಕೊಳ್ಳಿ ನಮಸ್ಕಾರ